ವೀಕ್ಷಕರೇ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬಾದಲ್ಲಿ ಮೂವರು ವಿದ್ಯಾರ್ಥಿನಿಯರ ಮೇಲೆ ಓರ್ವ ಯುವಕ ಆ್ಯಸಿಡ್ ಎರಚಿದ ಘಟನೆ ಬಳಿಕ ಆ್ಯಸಿಡ್ ಎರಚುವ ವಿಷಯ ಮತ್ತೆ ಚರ್ಚೆಗೆ ಬರುವಂತೆ ಮಾಡಿದೆ ಹಾಗಾದರೆ ಆ್ಯಸಿಡ್ ಹೇಗಿರುತ್ತೆ ಅದು ಎಲ್ಲೆಲ್ಲಿ ಸಿಗುತ್ತೆ ಆ್ಯಸಿಡ್ ಎರಚಿದ ಪ್ರಕರಣಗಳು ಎಲ್ಲಿ ಎಷ್ಟು ಯಾವಾಗ ನಡೆದಿದೆ ಆ್ಯಸಿಡ್ ತೀವ್ರತೆ ಕಡಿಮೆ ಮಾಡಲು ಆ ಕ್ಷಣದಲ್ಲಿ ಏನು ಮಾಡಬಹುದು ಆ್ಯಸಿಡ್ ಪ್ರಕರಣದಲ್ಲಿ ಕಾನೂನು ಏನು ಹೇಳುತ್ತೆ ಇಂಥದ್ದೇ ಹತ್ತು ಹಲವು ವಿಷಯಗಳತ್ತ ಫೋಕಸ್ ಮಾಡುವ ವರದಿ ವಿಜಯ್ ಕರ್ನಾಟಕದಲ್ಲಿ ಪ್ರಕಟವಾಗಿದೆ ಮಂಗಳೂರಿನ ವಿಜಯ ಕರ್ನಾಟಕ ವರದಿಗಾರ ವಿಜಯ್ ಕೋಟ್ಯಾನ್ ಪಡು ವೀಕ್ ಆಫ್ ಫೋಕಸ್ನಲ್ಲಿ ಆಧುನಿಕ ರಕ್ಕಸ ಆ್ಯಸಿಡ್ ಕಠಿಣ ಕಾನೂನುಗಳಿದ್ದರೂ ಲಘಾಮು ಬಿದ್ದಿಲ್ಲವೇಕೆ ಎಂಬ ಟೈಟಲ್ನಲ್ಲಿ ವರದಿ ಮಾಡಿದ್ದಾರೆ ವಿಜಯ್ ಕೋಟ್ಯಾನರ ಆ ವರದಿಯನ್ನೇ ನಿಮ್ಮೆದುರು ಇಡುತ್ತಿರುವ ನಾನು ಪ್ರಿಯ ಸುದೇಶ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಪ್ರಕರಣ ನಾವು ಹೋದ್ರೆ ಮೈಸೂರಿನ ಕ್ಲಿನಿಕ್ ನಲ್ಲಿ ಕೆಲಸ ಮಾಡುತ್ತಿದ್ದ ಮಹಿಳೆಯೊಬ್ಬರಿಗೆ ಅದೇ ಕ್ಲಿನಿಕ್ನ ವೈದ್ಯ ಮಾನಸಿಕ ದೈಹಿಕ ಕಿರುಕುಳ ನೀಡ್ತಾನೆ ಈ ಬಗ್ಗೆ ಮಹಿಳೆ ಪೊಲೀಸ್ ಠಾಣೆಗೆ ದೂರು ನೀಡ್ತಾಳೆ ಈ ಕೋಪದಲ್ಲಿ ಆ ಕ್ಲಿನಿಕ್ನ ವೈದ್ಯ ಆ ಮಹಿಳೆ ಮೇಲೇನೇ ಆಸಿಡ್ ದಾಳಿ ಮಾಡ್ತಾನೆ ಇದರಿಂದ ಮಹಿಳೆ ಗಂಭೀರ ಗಾಯಗೊಳ್ತಾಳೆ ಪ್ರಕರಣ ಎರಡರಲ್ಲಿ ಮುಂಬೈ ಮಹಾನಗರದಲ್ಲಿ ಕಾಲೇಜ್ ವಿದ್ಯಾರ್ಥಿಗಳಿಬ್ಬರು ಏಳು ವರ್ಷಗಳ ಕಾಲ ಪರಸ್ಪರ ಪ್ರೀತಿಸ್ತಾರೆ ಒಂದು ಹಂತದಲ್ಲಿ ಅವರ ಪ್ರೀತಿ ಮುರಿದು ಬಿದ್ದು ಸಂಬಂಧಗಳು ದೂರವಾಗ್ತವೆ ಇದೇ ವೈಷಮ್ಯದಲ್ಲಿ ವಿದ್ಯಾರ್ಥಿ ತನ್ನದೇ ಕಾಲೇಜಿನ ವಿದ್ಯಾರ್ಥಿನಿ ಮೇಲೆ ಆ್ಯಸಿಡ್ ದಾಳಿ ನಡೆಸಿ ವಿರೂಪಗೊಳಿಸುತ್ತಾನೆ ಆ ವಿದ್ಯಾರ್ಥಿನಿ ಸುಮಾರು ನಾಲ್ಕು ತಿಂಗಳು ಕಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದರೂ ಹಿಂದಿನ ರೂಪಕ್ಕೆ ಬರಲು ಸಾಧ್ಯವಾಗಲೇ ಇಲ್ಲ ಪ್ರಕರಣ ಮೂರು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬಾ ತಾಲೂಕಿನಲ್ಲಿ ಇತ್ತೀಚೆಗೆ ನಡೆದ ಘಟನೆಯೊಂದರಲ್ಲಿ ಅಪ್ರಾಪ್ತ ಬಾಲಕಿ ಮೇಲೆ ಕೇರಳದ ಯುವಕನ ಕಣ್ಣು ಬೀಳುತ್ತದೆ ಆಕೆಯ ಬಳಿ ಪ್ರೇಮ ನಿವಾದನೆ ಇಟ್ಟಾಗ ಆಕೆ ಸಾರಾ ಸಗಟಾಗಿ ನಿರಾಕರಿಸಿದ್ದು ಇದರಿಂದ ಕುಪಿತನಾದ ಭಗ್ನ ಪ್ರೇಮಿ ಹೊರ ರಾಜ್ಯದಿಂದ ಆ್ಯಸಿಡ್ ತಂದು ವಿದ್ಯಾರ್ಥಿನಿ ಮೇಲೆ ಎರಚುತ್ತಾನೆ ಇದರಿಂದ ವಿದ್ಯಾರ್ಥಿನಿ ಸೇರಿದಂತೆ ಮೂವರು ಗಾಯಗೊಳ್ತಾರೆ ಹೀಗೆ ಲೇಖನ ಮುಂದುವರಿಯುತ್ತೆ ಈ ಲೇಖನಗಳನ್ನು ನಾವು ಪರಿಶೀಲಿಸಿದಾಗ ಈ ಮೂರೂ ಪ್ರಕರಣಗಳನ್ನು ಅವಲೋಕಿಸ್ತಾ ಹೋದರೆ ಮೂವರು ಸಂತ್ರಸ್ತರು ಅಮಾಯಕರು ತಮ್ಮದಲ್ಲದ ತಪ್ಪಿಗಾಗಿ ಆ್ಯಸಿಡ್ ದಾಳಿಗೆ ತುತ್ತಾಗಿ ಜೀವನವಿಡೀ ನರ್ಥಯಾತನೆ ಅನುಭವಿಸುತ್ತಿದ್ದಾರೆ ತಮ್ಮ ಅಂದದ ರೂಪವನ್ನ ಕಳೆದುಕೊಂಡು ದಿನನಿತ್ಯ ನೊಂದುಕೊಳ್ತಿದ್ದಾರೆ ಎನ್ ಸಿಆರ್ ಬಿ ನ್ಯಾಷನಲ್ ಕ್ರೈಮ್ ರಿಪೋರ್ಟ್ ಬ್ಯೂರೋ ಮಾಹಿತಿ ಪ್ರಕಾರ ಒಂದು ತಿಂಗಳಿಗೆ ಕನಿಷ್ಠ ಹನ್ನೆರಡಕ್ಕೂ ಅಧಿಕ ಮಂದಿ ಆ್ಯಸಿಡ್ ದಾಳಿಗೆ ತುತ್ತಾದ್ರೆ ನಲವತ್ತೆರಡು ಗಂಟೆಗೊಂದರಂತೆ ಇಂತಹ ದಾಳಿ ನಡೀತಾ ಇದೆ ಇವುಗಳಲ್ಲಿ ಹನ್ನೊಂದರಿಂದ ಮೂವತ್ತು ವರ್ಷದ ಯುವತಿಯರ ಮೇಲೆ ಆಸಿಡ್ ಪ್ರಕರಣಗಳು ಭಾರತದಲ್ಲಿ ಹೆಚ್ಚಾಗಿ ಕಾಣ್ತಾ ಇವೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬೆಂಗಳೂರಿನಲ್ಲಿ ಎಂಟು ಆ್ಯಸಿಡ್ ಪ್ರಕರಣ ದಾಖಲಾಗುವ ಮೂಲಕ ದೇಶದಲ್ಲೇ ಅತಿ ಹೆಚ್ಚು ದಾಖಲಾದ ರಾಜ್ಯ ಎಂಬ ಕುಖ್ಯಾತಿಗೆ ತುತ್ತಾಗಿದೆ ಉಳಿದಂತೆ ಹೊಸದಿಲ್ಲಿ ಎರಡನೇ ಸ್ಥಾನದಲ್ಲಿ ಹಾಗೆ ಅಹಮದಾಬಾದ್ನು ಮೂರನೇ ಸ್ಥಾನದಲ್ಲಿದೆ ಆಸಿಡ್ಗಳಲ್ಲೂ ವೈವಿಧ್ಯತೆ ಆ್ಯಸಿಡ್ಗಳಲ್ಲೂ ಬೇರೆ ಬೇರೆ ರೀತಿಯ ರಾಸಾಯನಿಕಗಳಿದ್ದು ವಿಭಿನ್ನ ಪರಿಣಾಮಗಳನ್ನು ಉಂಟು ಮಾಡುತ್ತದೆ ಆ್ಯಸಿಡ್ಗಳಲ್ಲಿ ಕೆಲವು ದೇಹದ ಮೇಲ್ಭಾಗವನ್ನು ಸವರಿದರೆ ಇನ್ನು ಕೆಲವು ದೇಹದ ಒಳಭಾಗವನ್ನು ಪ್ರವೇಶಿಸಿ ದೇಹದ ಮತ್ತಷ್ಟು ಜೀವಕೋಶಗಳನ್ನು ನಾಶ ಮಾಡುತ್ತೆ ಇಂತಹವುಗಳು ತೀರಾ ಅಪಾಯಕಾರಿಯಾಗಿದೆ ಕೂಡ ಸಲ್ಫ್ಯೂರಿಕ್ ಆ್ಯಸಿಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಕಾರ್ಬೋನಿಕ್ ಆ್ಯಸಿಡ್ ನೈಟ್ರಸ್ ಆ್ಯಸಿಡ್ ಸಲ್ಫರಸ್ ಆ್ಯಸಿಡ್ ಎಸಿಟಿಕ್ ಆ್ಯಸಿಡ್ಗಳಿವೆ ಇವುಗಳಲ್ಲಿ ಆ್ಯಸಿಟಿಕ್ ಆ್ಯಸಿಡ್ ದೇಹದಲ್ಲಿ ಬಿದ್ದ ಜಾಗಕ್ಕೆ ಮಾತ್ರ ಹಾನಿ ಉಂಟು ಮಾಡುತ್ತೆ ಆದರೆ ಸಲ್ಫ್ಯೂರಿಕ್ ಆ್ಯಸಿಡ್ ಬಿದ್ದ ಜಾಗದಲ್ಲೇ ದೇಹದ ಒಳ ಪ್ರವೇಶಿಸಿ ಮತ್ತಷ್ಟು ಹಾನಿ ಮಾಡುತ್ತೆ ಕೈಗಾರಿಕೆ ಲ್ಯಾಬ್ಗಳಲ್ಲೂ ಅನಾಹುತ ದೇಶದಲ್ಲಿ ನಡೆಯುವ ಆ್ಯಸಿಡ್ ಅನಾಹುತ ಪ್ರಕರಣಗಳಲ್ಲಿ ಕೆಲವು ಉದ್ದೇಶಪೂರ್ವಕವಾಗಿದ್ದರೆ ಇನ್ನು ಕೆಲವು ಕೈಗಾರಿಕೆಗಳಲ್ಲಿರುವ ಕಾರ್ಮಿಕರಿಗೆ ಲ್ಯಾಬ್ಗಳಲ್ಲಿ ಪ್ರಯೋಗ ಸಂದರ್ಭ ಅನಾಹುತಗಳಾಗುತ್ತಿವೆ ರಬ್ಬರ್ ಕೈಗಾರಿಕೆಯಲ್ಲಿ ಆಸಿಟಿಕ್ ಆಸಿಡ್ ಬಳಕೆ ಮಾಡಲಾಗ್ತದೆ ಇತ್ತೀಚಿನ ವರ್ಷಗಳಲ್ಲಿ ಕೈಗಾರಿಕೆ ಲ್ಯಾಬ್ಗಳಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ವಹಿಸುತ್ತಿರುವ ಕಾರಣ ಅಂತಹ ಪ್ರಕರಣಗಳು ನಡೆಯುತ್ತಿಲ್ಲ ಆದರೆ ದೇಶದಲ್ಲಿ ನಡೆಯುವ ಬಹುತೇಕ ಪ್ರಕರಣಗಳು ಉದ್ದೇಶಪೂರ್ವಕವಾಗಿಯೇ ನಡೆದಿರುತ್ತದೆ ಹೊರ ರಾಜ್ಯದಲ್ಲಿ ಖರೀದಿ ಸುಲಭ ಸುಪ್ರೀಂ ಕೋರ್ಟ್ ಕಠಿಣ ಕಾನೂನು ಬಂದ ಬಳಿಕ ಕರ್ನಾಟಕ ರಾಜ್ಯದಲ್ಲಿ ಆ್ಯಸಿಡ್ ಮಾರಾಟಕ್ಕೆ ಬಹುತೇಕ ಲಗಾಮು ಬಿದ್ದಿದೆ ಅಂತ ಹೇಳ್ಬೋದು ಬ್ಯಾಟ್ರಿ ಶೌಚಾಲಯಕ್ಕೆ ಬಳಸುವ ಆ್ಯಸಿಡ್ ಹೊರತುಪಡಿಸಿ ಉಳಿದ ಆ್ಯಸಿಡ್ ಸುಲಭದಲ್ಲಿ ಸಿಗಲಾರದು ಆದರೆ ನೆರೆಯ ರಾಜ್ಯದಲ್ಲಿ ಮಾರಕ ಗುಣದ ಆ್ಯಸಿಡ್ ಸುಲಭದಲ್ಲಿ ಸಿಗ್ತಾ ಎಂದು ದುಷ್ಕೃತ್ಯ ಎಸಗುವವರು ಅಲ್ಲಿಂದ ಖರೀದಿ ಮಾಡಿ ತರ್ತಾ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬಾದ ವಿದ್ಯಾರ್ಥಿಗಳ ಮೇಲೆ ನಡೆದ ದಾಳಿ ಪ್ರಕರಣದಲ್ಲೂ ಆರೋಪಿ ಹೊರರಾಜ್ಯದಿಂದ ಸಲ್ಫ್ಯೂರಿಕ್ ಆಸಿಡ್ ಖರೀದಿ ಮಾಡಿ ತಂದಿರುವುದು ವಿಚಾರಣೆಯಿಂದ ತಿಳಿದುಬಂದಿದೆ ತಕ್ಷಣದ ಪರಿಹಾರ ಕ್ರಮ ಏನು ಆ್ಯಸಿಡ್ ಪ್ರಕರಣವಾದಾಗ ಮೊದಲು ಮಾಡಬೇಕಾದ ಕೆಲಸ ಶುದ್ಧ ನೀರಿನಿಂದ ತೊಳಿಬೇಕು ಆಗ ಆಸಿಡ್ ದೇಹದ ಒಳಭಾಗಕ್ಕೆ ಹರಡುವುದನ್ನು ತಪ್ಪಿಸಲು ಸಾಧ್ಯವಾಗುತ್ತದೆ ಎನ್ನುತ್ತಾರೆ ನಗರದ ಎಜೆ ಆಸ್ಪತ್ರೆಯ ಪ್ಲಾಸ್ಟಿಕ್ ಸರ್ಜರಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ದಿನೇಶ್ ಕದಂ ಮುಖಕ್ಕೆ ಟಾರ್ಗೆಟ್ ಮಾಡಿ ದಾಳಿ ಆ್ಯಸಿಡ್ ದಾಳಿ ಮಾಡುವ ಆರೋಪಿಗಳು ಮುಖವನ್ನೇ ಟಾರ್ಗೆಟ್ ಮಾಡಿ ದಾಳಿ ಮಾಡುತ್ತಿರೋದ್ರಿಂದ ಅವರಿಗೆ ಸಂತ್ರಸ್ತೆಯನ್ನು ವಿರೂಪಗೊಳಿಸುವುದೇ ಮುಖ್ಯ ಉದ್ದೇಶವಾಗಿರುತ್ತದೆ ಕಣ್ಣು ಕುತ್ತಿಗೆ ಮತ್ತು ಮುಖಕ್ಕೆ ದಾಳಿ ದಾಳಿಯಾದಾಗ ಅದನ್ನು ಮತ್ತೆ ಹಿಂದಿನ ರೂಪಕ್ಕೆ ತರುವುದು ಸಾಹಸದ ಕೆಲಸನೇ ಸಲ್ಫ್ಯೂರಿಕ್ ಆಸಿಡ್ ಹೈಡ್ರೋಕ್ಲೋರಿಕ್ ಆಸಿಡ್ ನೈಟ್ರಿಕ್ ಗಳಲ್ಲಿ ಆಲ್ಕಲಿನ್ಗಳಿವೆ ಇದರಲ್ಲಿ ಆಲ್ಕಲಿನ್ ಮತ್ತಷ್ಟು ಅಪಾಯಕಾರಿಯಾಗಿದೆ ಅಂತಾರೆ ಫಾರೆನ್ಸಿಕ್ ತಜ್ಞ ಹಾಗೂ ಕ್ಷೇಮದ ಫಾರೆನ್ಸಿಕ್ ಮೆಡಿಸಿನ್ ಆ್ಯಂಡ್ ಟಾಕ್ಸಿಕಾಲಜಿ ಮುಖ್ಯಸ್ಥ ಡಾಕ್ಟರ್ ಮಹಾಬಲ್ ಶೆಟ್ಟಿ ಆ್ಯಸಿಡ್ ದಾಳಿಗೆ ಕಠಿಣ ಕಾನೂನು ಭಾರತೀಯ ದಂಡ ಸಂಹಿತೆ ಮುನ್ನೂರ ಇಪ್ಪತ್ತಾರು ಎ ಮತ್ತು ಮುನ್ನೂರ ಇಪ್ಪತ್ತಾರು ಬಿ ಅಡಿಯಲ್ಲಿ ಆ್ಯಸಿಡ್ ದಾಳಿ ಪ್ರಕರಣದ ಆರೋಪಿಗೆ ಕನಿಷ್ಠ ಹತ್ತು ವರ್ಷಗಳ ಕಾಲ ಜೈಲು ಶಿಕ್ಷೆ ವಿಧಿಸಬೇಕೆಂಬ ಕಾನೂನು ಜಾರಿಯಲ್ಲಿದೆ ಈ ಪ್ರಕರಣದಲ್ಲಿ ಎಫ್ಐಆರ್ ದಾಖಲಿಸಲು ನಿರಾಕರಿಸುವ ಅಧಿಕಾರಿಗೆ ಎರಡು ವರ್ಷ ಚಿಕಿತ್ಸೆ ನಿರಾಕರಿಸುವ ವೈದ್ಯರಿಗೆ ಕಠಿಣ ಒಂದು ವರ್ಷಗಳವರೆಗೆ ಜೈಲು ಶಿಕ್ಷೆಗೆ ಅವಕಾಶವಿದೆ ಆದರೆ ಕಠಿಣ ಕಾನೂನು ಇದ್ದರೂ ಇನ್ನೂ ಯಾವ ರಾಜ್ಯದಲ್ಲೂ ಆ್ಯಸಿಡ್ ಬಳಕೆ ಸಂಪೂರ್ಣ ನಿಯಂತ್ರಣಕ್ಕೆ ಬಂದಿಲ್ಲ ಎನ್ನುತ್ತಾರೆ ಡಾಕ್ಟರ್ ದಿನೇಶ್ ಕದಂ ಆಸಿಡ್ ದಾಳಿಗೆ ತುತ್ತಾದವರಿಗೆ ಪರಿಹಾರ ಮತ್ತು ಚಿಕಿತ್ಸೆ ಏನು ಆಸಿಡ್ ದಾಳಿ ತುತ್ತಾದ ಸಂತ್ರಸ್ತರಿಗೆ ಆರೈಕೆ ಪುನರ್ವಸತಿ ವೆಚ್ಚವಾಗಿ ಕನಿಷ್ಠ ಮೂರು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಸಾರ್ವಜನಿಕ ಅಥವಾ ಖಾಸಗಿಯಾಗಿ ಉಚಿತ ಚಿಕಿತ್ಸೆ ನೀಡಬೇಕು ಆಸಿಡ್ ಮಾರಾಟ ಮಾಡುವಂತಿಲ್ಲ ಭಾರತದಲ್ಲಿ ಆ್ಯಸಿಡ್ ಮಾರಾಟಕ್ಕೆ ಸಂಬಂಧಪಟ್ಟಂತೆ ಕಠಿಣ ಕಾನೂನಿದ್ದು ಖರೀದಿ ಮಾಡುವ ವ್ಯಕ್ತಿ ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟವನಾಗಿರಬೇಕು ಅಧಿಕೃತ ಮಾರಾಟಗಾರರು ಮಾರಾಟ ಬುಕ್ ಕ್ಲಾಗ್ ದಾಖಲೀಕರಣಗೊಳಿಸಬೇಕು ಆಸಿಡ್ ಮಾರಾಟವಾದ ವ್ಯಕ್ತಿಯ ವಿವರ ಉದ್ದೇಶ ಪ್ರಮಾಣ ವ್ಯಕ್ತಿಯ ವಿಳಾಸ ಸಮರ್ಪಕವಾಗಿ ನೀಡಬೇಕು ಶಿಕ್ಷಣ ಸಂಸ್ಥೆಗಳು ಸಂಶೋಧನಾ ಪ್ರಯೋಗಾಲಯಗಳು ಆಸ್ಪತ್ರೆಗಳು ಸರ್ಕಾರಿ ಇಲಾಖೆಗಳು ಮತ್ತು ಸಾರ್ವಜನಿಕ ವಲಯದ ಸಂಸ್ಥೆಗಳ ಇಲಾಖೆಗಳು ಆ್ಯಸಿಡ್ ಸಂಗ್ರಹಿಸಿಡಲು ನೋಂದಣಿ ಪಡೆದುಕೊಂಡಿರಬೇಕು ಭಾರತದಲ್ಲಿ ಆ್ಯಸಿಡ್ ದಾಳಿ ಪ್ರಕರಣಗಳು ಎರಡು ಸಾವಿರದ ಹದಿನೆಂಟರಲ್ಲಿ ಇನ್ನೂರ ಇಪ್ಪತ್ತೆಂಟು ಪ್ರಕರಣಗಳು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇನ್ನೂರ ನಲವತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ನೂರ ಎಂಬತ್ತೆರಡು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನೂರ ಎಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇನ್ನೂರ ಎರಡು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೂರ ತೊಂಬತ್ತಾರು ಆ್ಯಸಿಡ್ ದಾಳಿಯ ಪ್ರಕರಣಗಳು ನಡೆದಿವೆ ಆ್ಯಸಿಡ್ ದಾಳಿ ಪ್ರಕರಣದ ವಿವರ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಒಟ್ಟು ಪ್ರಕರಣ ಮುನ್ನೂರ ಎಂಬತ್ತಾರು ಶಿಕ್ಷೆಗೊಳಗಾದವರ ಸಂಖ್ಯೆ ಅರವತ್ತೆರಡು ಶೇಕಡ ನಲವತ್ತೈದರಷ್ಟು ಅಪ್ರಾಪ್ತ ಬಾಲಕಿಯರೇ ಬಲಿಪಶು ಕಾನೂನಿನಲ್ಲಿ ಕನಿಷ್ಠ ಶಿಕ್ಷೆ ಪ್ರಮಾಣ ಹತ್ತು ವರ್ಷ ಸಂತ್ರಸ್ತೆಗೆ ಉಚಿತ ಚಿಕಿತ್ಸೆ ಮತ್ತು ಶೀಘ್ರ ಪರಿಹಾರ ಸಂತ್ರಸ್ತ ಹೆಣ್ಣು ಮಕ್ಕಳು ಮಹಿಳೆಗೆ ಮೂರು ಸಾವಿರ ಮಾಸಿಕ ಪಿಂಚಣಿ ಸಿಗುತ್ತದೆ ಎಂಬ ಮಾಹಿತಿಯನ್ನು ವಿಜಯ್ ಕೋಟ್ಯಾನ್ ಈ ಲೇಖನದಲ್ಲಿ ಹಂಚಿಕೊಂಡಿದ್ದಾರೆ ಜೀವಿತಾವಧಿ ಸರವಾಸವೇ ಶಿಕ್ಷೆಯಾಗಲಿ ಯಾವುದೇ ಒಬ್ಬ ಮಹಿಳೆ ಅಥವಾ ಒಬ್ಬ ವ್ಯಕ್ತಿ ಒಂದು ಬಾರಿ ಆ್ಯಸಿಡ್ ದಾಳಿಗೆ ಒಳಗಾದರೆ ಆತ ಜೀವನ ಪರ್ಯಂತ ಕೊರಗಬೇಕು ಇಂತಹ ಘಟನೆಗೆ ಕಾರಣಕರ್ತರಾದ ಆರೋಪಿಗೆ ಜೀವಾವಧಿ ಜೀವಿತಾವಧಿ ಕಠಿಣ ಸೆರೆವಾಸ ಶಿಕ್ಷೆಗೊಳಪಡಿಸಬೇಕು ಎಂತಾರೆ ಮಂಗಳೂರಿನಲ್ಲಿ ಆ್ಯಸಿಡ್ ದಾಳಿ ಪ್ರಕರಣಕ್ಕೊಳಗಾದ ಮಂಗಳೂರಿನ ಸಂತ್ರಸ್ತ ಮಹಿಳೆ ಆ್ಯಸಿಡ್ ದಾಳಿ ಪ್ರಕರಣಕ್ಕೆ ತುತ್ತಾದ ಯುವತಿ ಮಹಿಳೆಯರಲ್ಲಿ ಒಂದೊಂದು ವಿಭಿನ್ನ ಕಥೆ ಇದೆ ಅದೆಷ್ಟೋ ಪ್ರಕರಣದಲ್ಲಿ ಯುವತಿಯರು ಮದುವೆ ಆಗದೆ ಕುಟುಂಬಕ್ಕೆ ಭಾರವಾಗಿ ಬದುಕ್ತಾ ಇದ್ದಾರೆ ಜೀವನದಲ್ಲಿ ನಾವು ಯಾವ ತಪ್ಪು ಮಾಡಿಲ್ಲ ಆದರೆ ವಿಕೃತ ಮನಸ್ಥಿತಿಗೆ ಬಲಿಯಾಗಿದ್ದೇವೆ ಕಠಿಣ ಕಾನೂನು ಕಡತದಲ್ಲೇ ಇದೆ ಆದರೆ ದುಷ್ಕೃತ್ಯ ಎಸಗಿದವರು ಚಾಪೆಯಡಿ ರಂಗೋಲಿ ರಂಗೋಲಿಯಡಿ ನುಗ್ಗಿ ತಪ್ಪಿಸಿಕೊಳ್ಳುವ ಎಲ್ಲ ಪ್ರಯತ್ನ ಮಾಡಿ ಶಿಕ್ಷೆಯಿಂದ ನುಡಿಸಿಕೊಳ್ತಾರೆ ಹೀಗಾಗಬಾರ್ದು ಘಟನೆ ಸಂಭವಿಸಿದಾಗ ಕಣ್ಣೀರು ಹಾಕುವವರು ಸಾಂತ್ವನ ಹೇಳುವವರು ಧೈರ್ಯ ತುಂಬುವವರು ಅನೇಕರು ಆದರೆ ದಿನ ಹೋದಂತೆ ಅವರವರ ತಲೆಗೆ ಅವರವರದೇ ಕೈ ಎಂಬಂತಾಗಿದೆ ಪ್ರತ್ಯಕ್ಷ ಕಂಡವರು ಕೋರ್ಟ್ಗೆ ಬಂದು ಸಾಕ್ಷಿ ಹೇಳಲು ಹಿಂದೇಟು ಹಾಕ್ತಾರೆ ಹೀಗಿರುವಾಗ ಆಸಿಡ್ ಪ್ರಕರಣವನ್ನು ನ್ಯಾಯಾಲಯ ವಿಶೇಷ ಪ್ರಕರಣವೆಂದು ಪರಿಗಣಿಸಿ ತ್ವರಿತಗತಿಯಲ್ಲಿ ವಿಚಾರಣೆ ನಡೆಸಿ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಅಂತಾರೆ ಸಂತ್ರಸ್ತ ಮಹಿಳೆ ಹೀಗೆ ವಿಜಯ್ ಕೋಟ್ಯಾನ್ ಪಡು ಅವರ ಲೇಖನ ಮುಗಿಯುತ್ತದೆ ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸದ್ಯದ ಮೊಮ್ಮತಿ gadiar group of companies synonymous with excellence and innovation stands as your dynamic partner for progress gadiar group ensures safety as guardians in firefighting and builds vibrant communities in real estate building tomorrow today ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಐಕಾನ್ ಒತ್ತಲು ಮರೆಯಲಿದೆ